ರೀತಿಯಾದ ಕರ್ತವ್ಯವನ್ನು ನಿರ್ವಹಿಸಿ ಈಗ 2023 ಮೂರು ತಿಂಗಳ ಹಿಂದೆ ನನಗೆ ರಾಜ್ಯಾಧ್ಯಕ್ಷರಾಗಿ ಕೊಟ್ಟಿರ್ತಾರೆ ಯುವ ಘಟಕಕ್ಕೆ. ಸೊ ನನ್ನ ವೃತ್ತಿಪರ ಒಂದು ವಕೀಲಗಿರಿ ಆದರೂ ಕೂಡ ರಾಜಕೀಯದಲ್ಲಿ ನಾವು ಏನಕ್ಕೆ ಬಂದಿದ್ದೀವಿ ಅಂದರೆ ಬದಲಾವಣೆ ಮಾಡಬೇಕು ಅಂತ ಹೇಳಿ. ಅರವಿಂದ್ ಕೇಜ್ರಿವಾಲ್ ಅವರು ರಾಜಕೀಯಕ್ಕೆ ಬಂದಿದ್ದೇ ಬದಲಾವಣೆ, ರಾಜಕೀಯದ ಬದಲಾವಣೆಗೋಸ್ಕರ ಬಂದಿರುವಂಥ ಪಕ್ಷ ಅಂದರೆ ಅದು ಆಮ್ ಆದ್ಮಿ. ಮತ್ತು ಈ ವಿಷಯಕ್ಕೆ ಬಂದಾಗ ನಾವು ಈ ರಾಜ್ಯಾಧ್ಯಕ್ಷನಾದ ತಕ್ಷಣವೇ ಮೊದಲನೇ ಕಾರ್ಯಕ್ರಮ ನಂದು ಎಕ್ಸಾಮಿನೇಷನ್ ನಡೆಯುತ್ತೆ ಬೆಂಗಳೂರಲ್ಲಿ, ಕೆ ಇ ಎಕ್ಸಾಮಿನೇಷನ್ ನಡೆಯುತ್ತೆ. ಬೆಂಗಳೂರು ಮೆಟ್ರೋ ಸ್ಟೇಷನ್ಗಳಲ್ಲಿ ನಾನು 150-200 ಆಟೋಗಳನ್ನ ಉಚಿತವಾಗಿ ಕೊಡ್ತೀನಿ ಎಕ್ಸಾಮಿನೇಷನ್ ಹಾಲ್ಗಳು ರೀಚ್ ಆಗೋಕ್ಕೋಸ್ಕರ ಜನರುಗಳು. ಅಂದರೆ ಕೋಲಾರದಿಂದ ಬೆಂಗಳೂರು ಸೆಂಟ್ರ್ ಇರುತ್ತೆ ಸರ್, ಅಲ್ಲೇನಾದ್ರೂ ಅವರು ಬಂದು ಮೆಟ್ರೋ ಸ್ಟೇಷನ್ ಇಳಿದ ತಕ್ಷಣವೇ ಆತನಿಗೆ ಉಚಿತವಾಗಿ ಆಸ್ಪಿರೆಂಟ್ಸ್ ಕರ್ಕೊಂಡೋಗಿ ಎಕ್ಸಾಮಿನೇಷನ್ ಹಾಲ್ ಬಿಡೋವಂಥ ಕಾರ್ಯಕ್ರಮ ನಾನು ಮಾಡಿದೆ. ಅದು ಯಶಸ್ವಿ ಆಯಿತು. ಅದಾದ ನಂತರ ಮೂರು ದಿನ ಆದ ತಕ್ಷಣವೇ ನಮ್ಗೆ ಹಾಕಿಲ್ಲ ಕ್ಯಾಂಪಸ್ ಇಂಟರ್ವ್ಯೂ ಅಂತೇಳಿ ಗೌರ್ಮೆಂಟ್ ಕಾಲೇಜಲ್ಲಿ ಕೂಗು ಅಂತ ಮಾಡಿದೆ. ಇದೇನು ಅಂದರೆ ಗೌರ್ಮೆಂಟ್ ಕಾಲೇಜ್ಗಳಲ್ಲಿ ಓದಿರುವಂಥ ಮಕ್ಕಳುಗಳಿಗೆ ಕ್ಯಾಂಪಸ್ ಇಂಟರ್ವ್ಯೂ ಬಗ್ಗೆ ಯೋಚನೆ ಸರ್ಕಾರ ಇದುವರೆಗೆ ಯಾವ ತರಹವೂ ಮಾಡಿಲ್ಲ. ಅಲ್ಲಿ ಡಿಗ್ರಿ ಮುಗಿದ ತಕ್ಷಣವೇ ಆತ ತಿರ್ಗಾ ಹೋಗೋದು ತನ್ನ ಮನೆಗೆ, ಒಂದೆರಡು ವರ್ಷ ಕೆಲಸಗಳನ್ನ ಹುಡುಕ್ಬೇಕು ಅಥವಾ MA ಡಿಗ್ರಿನೋ ಮಾಡೋಕ್ಕೆ ಬೆಂಗಳೂರು ಯೂನಿವರ್ಸಿಟಿನ ಆ ಯೂನಿವರ್ಸಿಟಿಗೆ ಹೋಗಿ PG ಹಾಸ್ಟೆಲ್ಗಳು ಸೇರಿ ಉಚಿತವಾಗಿ ಊಟ ಸಿಕ್ಕಿದ್ರೆ ಅಲ್ಲಿ ಕಾಲ ಕಳೆದು ಓದಿ ಈ ರೀತಿಯಾದ ವ್ಯವಸ್ಥೆಗಳಿದ್ದಾವೆ. ಯಾಕೆ ಕ್ಯಾಂಪಸ್ ಇಂಟರ್ ನನಗೆ ಕೊಡಬಾರ್ದು? ನಾನು ಬುದ್ಧಿವಂತನಲ್ವಾ? ನಾನು ಕೂಡ ಅದೇ ಸಿಲೆಬಸ್ ನೋಡಿ, ಪ್ರೈವೇಟ್ ಕಾಲೇಜಲ್ಲಿ ಇರುವಂಥ ಸಿಲೆಬಸ್ನ ನಾನು ಓದಿರ್ತೀನಿ, ಅದೇ ಅಫಿಲಿಯೇಷನ್ ಕೂಡ ಇರ್ತವೆ. ಸೇಮ್ ಬೆಂಗಳೂರು ಯೂನಿವರ್ಸಿಟಿ ಓದೋದ್ರೆ ಬೆಂಗಳೂರು ಕಾಲೇಜ್ ಪ್ರೈವೇಟಲ್ಲಿ ಓದ್ತಿರ್ತಾರೆ, ಗೌರ್ಮೆಂಟ್ ಓದ್ತಿರ್ತಾರೆ. ಆದರೆ ನನಗೆ ಮಾತ್ರ ಕೆಲಸ ಇಲ್ಲ, ಗೌರ್ಮೆಂಟ್ ಕಾಲೇಜಲ್ಲಿ ಕೊಡ್ತಾರೆ. ಇದನ್ನು ನಾನು ರಿಸರ್ಚ್ ಮಾಡಿದಾಗ ನಾನು ಅದಕ್ಕೆ ವಕೀಲಗಿರಿ ಅಂತ ಹೇಳ್ತೀನಿ. ನಾವು ವಕೀಲರು ಏನು ಮಾಡ್ತೀವಿ, ರಿಸರ್ಚ್ ಮಾಡ್ತೀವಿ ಎಲ್ಲ ವಿಷಯವನ್ನು. ಇದು ರಿಸರ್ಚ್ ಮಾಡಿದಾಗ ನನಗೆ ಗೊತ್ತಾಗಿದ್ದ ವಿಷಯ ಏನು ಅಂದರೆ, ನಮ್ಮಪ್ಪ ಏನಾದರೂ ನನ್ನ ಪ್ರೈವೇಟ್ ಕಾಲೇಜಿನಲ್ಲಿ ಅಡ್ಮಿಷನ್ ಮಾಡಬೇಕಂದಾಗ ಕರ್ಕೊಂಡು ಹೋಗ್ತಿರ್ತಾರೆ ಒಳಗಡೆ, ಅಲ್ಲಿ ಫೈನಲ್ ಇರೋರಿಗೆ ಕ್ಯಾಂಪಸ್ ಇಂಟರ್ ನಡೀತಾ ಇರುತ್ತೆ. ಅಂದರೆ ಅದು ಒಂದು ಪ್ರೈವೇಟ್ ಕಾಲೇಜ್ ಮಾಡಿರೋ ಒಂದು ಅಡ್ವರ್ಟೈಸ್ಮೆಂಟು. ನೋಡಪ್ಪ, ಅಲ್ಲಿ ಅಲ್ಲಿ ಕೆಲಸ ಕೊಟ್ಟಿದಾರಲ್ಲ 3ನೇ ವರ್ಷದವ್ರಿಗೆ, ನೀನು ಇಲ್ಲೇ ಸೇರ್ಕೊಂಬಿಡು. ಅಲ್ಲಿ ಅಕಸ್ಮಾತ್ ಅಡ್ಮಿಷನ್ ಅಂತ ಬರೀ ಅಪ್ಲಿಕೇಶನ್ ತೊಗೊಳಕ್ಕೆ ಹೋಗ್ಬಿಡ್ತೀನಿ. 100,000 ಆಗಲಿ 1.5 ಲಕ್ಷ ಆಗಲಿ ನಮ್ಮ ತಂದೆ ಗೊತ್ತಾಗುತ್ತೆ, ಇಲ್ಲಿ ಕೆಲಸ ಸಿಗುತ್ತೆ, ನನ್ನ ಮಗನಿಗೆ ಸೆಟ್ಲ್ ಆಗ್ತಾನೆ ಅಂತ ಹೇಳಿ ಆತ ಸಾಲ ಮಾಡೋ ಏನೋ ಮಾಡೋ ಕರ್ಕೊಂಬಂದು ಅಲ್ಲಿ ಸೇರಿಸ್ಬಿಡ್ತಾನೆ. ಸೊ ನಾನು 3ನೇ ವರ್ಷ ಮುಗಿಸ್ತೀನಿ, ನನಗೆ ಅಲ್ಲಿ ಕೆಲಸನೂ ಸಿಗ್ಬೋದು. ಆ ಕೆಲಸ ಎಂಥ ಕೆಲಸ ಅಂದರೆ ಬ್ಯಾಂಕ್ನಲ್ಲಿ ಒಂದು ಮ್ಯಾನೇಜರ್ ಆಗೋ ಅಥವಾ ಯಾವುದೋ ಒಂದು ಕೊಟ್ಟಿರ್ತಾರೆ. ಬಟ್ ಅವರು ಕೂಡ 2-3 ವರ್ಷದ ತನಕ ಕಂಟಿನ್ಯೂ ಮಾಡಲ್ಲ ಸರ್, ಇದು ಕೂಡ ನಾವು ರಿಸರ್ಚ್ ಮಾಡಿ ನೋಡಿದ್ದೀವಿ. ಆಗಲಿ, 2-3 ವರ್ಷದ ಕೆಲಸದಲ್ಲಿ ನನಗೆ 25,000-30,000 ಬರುತ್ತೆ, ನಾವು ಸ್ವಲ್ಪ ಸದೃಢರಾಗ್ತೀವಿ, ಹಣಕಾಸಿನಲ್ಲಿ ಸ್ವಲ್ಪ ಏನೋ ಒಂದು ಗಾಡಿ EMI ಅಥವಾ ಒಂದು ಬುಕ್ಸ್ ತೊಗೊಳೋದು IAS ರೆಡಿ ಆಗ್ತೀವಿ. ಆದರೆ ಪ್ರೈವೇಟ್ ಕಾಲೇಜವ್ರಿಗೆ ಕೊಡೋಂಥ ಸೌಲಭ್ಯಗಳು ಗೌರ್ಮೆಂಟ್ ಕಾಲೇಜವ್ರಿಗೆ ಯಾಕೆ ಕೊಡಲ್ಲ? ಇದನ್ನೆಲ್ಲ ಯಾಕೆ ನಾವು ಪ್ರಶ್ನಿಸಬಾರ್ದು? ಹಾಗಾಗಿ ಅವ್ರಿಗೆ ಅರಿವು ಮೂಡಿಸೋಕ್ಕೋಸ್ಕರ ಈ ಒಂದು ಅಭಿಯಾನ. ಈಗಾಗಲೇ ನಾನು ಮೈಸೂರಿನಲ್ಲಿ ಈ ಒಂದು ಪ್ರಯೋಗ ಮಾಡಿದ್ವಿ ಸರ್. ನಾವೇನು ಮಾಡಿದ್ದೀವಿ, ಇದರಲ್ಲಿ ಒಂದು ಮಿಸ್ ಕಾಲ್ ನಂಬರ್ ಕೊಟ್ಟಿದ್ದೀವಿ ಸರ್. ಒಂದು ಮಿಸ್ ಕಾಲ್ ನಂಬರ್ ಬರುತ್ತೆ, ಕಾಲೇಜ್ಗಳ ಮುಂದೆ ಹೋಗಿ ವಿದ್ಯಾರ್ಥಿಗಳಿಗೆ ನೋಡಿ ನಿಮಗೆ ಈ ಥರ ಇಲ್ಲ ಅಂತ ಹೇಳಿದಾಗ ಅವ್ರಿಗೆ ಈ ಪಾಂಪ್ಲೆಟ್ ಕೊಡ್ತೀವಿ. ಕೆಲವರು ಮಿಸ್ ಕಾಲ್ ಕೊಡ್ತಾರೆ, ಕೆಲವರು ಪಾಪ ಮಕ್ಕಳುಗಳು ಗೊತ್ತಾಗಲ್ಲ ಗಾಬರಿ ಆಗ್ತಾರೆ, ಕೆಲವರು ಅರ್ಥ ಮಾಡ್ಕೊಳ್ಳೋರು ಇದನ್ನು ಇನ್ನೊಬ್ರು ಕಳಿಸ್ತಾರೆ. ಮಿಸ್ ಕಾಲ್ ಕೊಟ್ಟರು ಸರ್, ನನಗೆ ಬರೇ ಮೈಸೂರಿನಲ್ಲಿ ಸಿಟಿಲಿ 4 ದಿನದಲ್ಲಿ 1,500 ಮಿಸ್ ಕಾಲ್ ಬರ್ತವೆ ಸರ್, 1,500 ಮಿಸ್ ಕಾಲ್ ಬರ್ತವೆ. ಆ 1,500 ಮಿಸ್ ಕಾಲ್ಗಳಿಗೆ ನಾವು ಫೋನ್ ಮಾಡಿದಾಗ ಮತ್ತೆ ವಾಪಸ್ ಮಾಡಿದಾಗ ಈ ಅಭಿಯಾನ ತುಂಬ ಒಳ್ಳೆದಿದೆ ಸರ್ ಅಂತ ಹೇಳ್ತಾರೆ. ಹಾಗೆ ಅದರಲ್ಲಿ ಒಂದು 10-25 ನಂಬರು ಪ್ರೈವೇಟ್ ಕಾಲೇಜ್ ಮಕ್ಕಳು ಕೂಡ ಕೊಟ್ಟಿರ್ತಾರೆ. ನೀವು ಅಕ್ಕಪ್ಪ ಕೊಟ್ರಿ ಮಿಸ್ ಕಾಲ್ ಅಂದರೆ, ಇಲ್ಲ ಸರ್ ಗೌರ್ಮೆಂಟ್ ಕಾಲೇಜ್ ಮಕ್ಕಳುಗಳು ತುಂಬ ಬುದ್ಧಿವಂತರು, ನಮ್ಮ ಫ್ರೆಂಡ್ಸ್ಗಳು ಇರ್ತಾರೆ, ನಾವು ಅವ್ರಿಗೂ ಕೂಡ ಸಪೋರ್ಟ್ ಮಾಡ್ತಾ ಇದ್ದೀವಿ, ಇಸ್ ಎ ಗುಡ್ ಅಂತ ಹೇಳ್ತಾರೆ. ಸೊ ಇದು ನನ್ನ ಕೋಲಾರದಲ್ಲಿ ಇದು 2ನೇ ಅಭಿಯಾನ ಸರ್, ಅಂದರೆ 2ನೇ ಜಿಲ್ಲೆ. ಇದೇ ರೀತಿ ರಾಜ್ಯಾದ್ಯಂತ ಪೂರ್ತಿ ನಾವು ಅಭಿಯಾನವನ್ನು ಮಾಡ್ತೀವಿ. ನಿಮಗೆ ಆಗಲೇ ಗೊತ್ತಿರೋ ಹಾಗೆ ರಾಜಕೀಯದಲ್ಲಿ ನಾವು ಏನೇ ಒಂದು ಬದಲಾವಣೆ ಮಾಡೋಕ್ಕೆ ಬಂದ್ರೂ ಕೂಡ ನಮ್ಮನ್ನ ಕಾಲೆಳೆಯೋದು ಅಥವಾ ನಮ್ಮನ್ನ ಬೇರೆ ಪಕ್ಷದವರು ಹೀಯಾಳಿಸೋದು ಈ ರೀತಿ ಮಾಡ್ತಾರೆ. ಈ ರೀತಿ ಮಾಡಿ ತಿರ್ಗಾ ನಮ್ಮ ಒಂದು ಏನು ಅಭಿಯಾನಗಳಿದವೋ ಅದನ್ನು ಕದ್ದು ಅವರೇ ಇವತ್ತು ಸರ್ಕಾರ ರಚನೆ ಮಾಡೋದು ತಮ್ಮ ಕಣ್ಮುಂದೆ ಇದೆ. ನಿಮ್ಗೆ ನಾನು ಹೇಳೋಕೆ ಇಷ್ಟಪಡ್ತೀನಿ, ಅರವಿಂದ್ ಕೇಜ್ರಿವಾಲ್ ಈ ಗ್ಯಾರಂಟಿಗಳಿಗೆ ಪಿತಾಮಹ, ಡೆಲ್ಲಿಯಲ್ಲಿ ಪಂಜಾಬನ್ನು ಕೊಟ್ಟ ಮೇಲೆ ಇದನ್ನು ಕಾಂಗ್ರೆಸ್ಗಳು ಕೊಡ್ತಾರೆ, ಇವತ್ತು ಮೋದಿಯವರು ಕೂಡ ಅದನ್ನೇ ಮಾತಾಡ್ತಿದ್ದಾರೆ, ನಾನು ಕೂಡ ಗ್ಯಾರಂಟಿ ಕೊಡ್ತೀನಿ ಅಂತ ಹೇಳಿ ಅವತ್ತು ನಮ್ಮನ್ನೆಲ್ಲ ಆವರಣೆ ಮಾಡ್ಬೋದು. ಹಾಗೆ ಅದು ನಮ್ಗೆ ಸಂತೋಷ ಏನು ಅಂದರೆ ನಾವು ಹೇಳಿದ್ದೀವಲ್ಲ, ನಾವು ಬಂದಿರೋದು ರಾಜಕೀಯ ಬದಲಾವಣೆಗೆ, ಆ ಬದಲಾವಣೆ ಎಲ್ಲಿಂದಾದರೂ ಕೂಡ ಸಂತೋಷನೇ. ಹಾಗೆ ಈ ಒಂದು ಬದಲಾವಣೆಯನ್ನು ಕೂಡ ಆಗಬೇಕು ಅಂತ ಹೇಳಿ ಕೋಲಾರ ಬಂದಿದ್ದೀವಿ. ದಯಮಾಡಿ ನಿಮ್ಗೆಲ್ಲರೂ ಕೂಡ ನಮಗೆ ಸಪೋರ್ಟ್ ಮಾಡಿ ಇದನ್ನು ಮಕ್ಕಳಿಗೆ ಕೆಲಸ ಸಿಗೋ ರೀತಿಯಾಗಿ ಒಂದು ಅಭಿಯಾನ ಮಾಡಬೇಕು ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ವೆರಿ ಮಚ್. ಹಾಗೆ ನಮ್ಮ ಎಲ್ಲ ಹಿರಿಯ ನಾಯಕರುಗಳಿದ್ದಾರೆ, ಸುಷ್ಮಾ ಮೇಡಮ್ ಇದ್ದಾರೆ, ಎಲ್ಲರಿಗೂ ಕೂಡ ಧನ್ಯವಾದ ಹೇಳ್ತೀನಿ. ಕ್ಷಮೆ ಕೇಳ್ತೀನಿ.